Hi everyone, welcome back to my YouTube channel. Ivatina CET updates ke nimigella swagata. Indu nimige gottiro hage unnata shikshana sachivaru adhe riti KEA adhikarigalu adhe riti manya lawyer galu andre kanunu tajjnaru avara jothe indu mahatvada sabhe kuda madidare CET High Court adeshada nantara ivattu enanna decide madidru CM avaru enu helidare adanna complete mahitiyana telisikodtini channel ge as usual subscribe ana subscribe agabodu. ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಹೈಕೋರ್ಟ್ ಆದೇಶ ಕೊಟ್ಟಾಗಿದೆ 50-50 ಫಾರ್ ಎಲ್ಲ ವಿದ್ಯಾರ್ಥಿಗಳಿಗೆ, ಪಿ ಯು ಮಾರ್ಕ್ಸ್ 50, ಸಿ ಇ ಟಿ 50 ಎಲ್ಲ ವಿದ್ಯಾರ್ಥಿಗಳಿಗೆ ಅಂತ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಅದರ ಹೈಕೋರ್ಟ್ ಆದೇಶದ ನಂತರ ಬಸವರಾಜ ಬೊಮ್ಮಾಯಿ ಆದ ಸಿ ಎಂ ಅವರು ಪ್ರತಿಕ್ರಿಯೆಯನ್ನು ನೀಡ್ತಾರೆ. ಸಿ ಎಂ ಅವರು ಏನು ಹೇಳಿದ್ದಾರೆ ಅಂದರೆ, ಇನ್ನು ಕೂಡ ನಾವು ಚರ್ಚೆ ಮಾಡ್ತೀವಿ, ಉನ್ನತ ಶಿಕ್ಷಣ ಸಚಿವರ ಜೊತೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ. ಈ ರೀತಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಪಿ ಯು ಸಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು, ಆ ರೀತಿ ನಾವು ಡಿಸೈಡ್ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೂಡ ನೀಡಿರ್ತಾರೆ. ನಂತರ ಮಾನ್ಯ ಮುಖ್ಯಮಂತ್ರಿ ಹೇಳಿಕೆ ನಂತರ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾವು ಸಭೆ ಮಾಡಿ ಒಂದು ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಹೇಳಿದರು. ಅದರಂತೆ ಇಂದು ಸಭೆಯನ್ನು ಕೂಡ ಮಾಡ್ತಾರೆ. ಸಭೆಯ ನಂತರ ಪ್ರಮುಖ ಅಂಶಗಳೇನೆಂದರೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಏನಾಗಬಾರ್ದು. ಇದರ ಕೋರ್ಟ್ ನ್ಯಾಯಾಲಯ ಬಂದುಬಿಟ್ಟು ಏಕ ಸದಸ್ಯ ಪೀಠವರು ಆದೇಶ ಹೊರಡಿಸಿದ್ದಾರೆ. ನಾವು ಇದನ್ನು ಇಷ್ಟಕ್ಕೆ ಬಿಡೋದಿಲ್ಲ, ವಿದ್ಯಾರ್ಥಿಗಳು ಯಾವುದೇ ರೀತಿ ಮೋಸ ಆಗಬಾರ್ದು, ನಾವು ಮೇಲ್ಮನವಿ ಸಲ್ಲಿಸ್ತೀವಿ. ಅದೇ ರೀತಿ ಹೈಕೋರ್ಟ್ ಆಗಿರ್ಬೋದು, ಅದೇ ರೀತಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸ್ತೀವಿ ಸರ್ಕಾರದ ಕಡೆಯಿಂದ ಅಂತೇಳಿ ಇಲ್ಲಿ ಶಿಕ್ಷಣ ಸಚಿವರು ಅದೇ ರೀತಿ ಉನ್ನತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಇದರ ಅನ್ವಯ ನ್ಯಾಯಾಲಯಕ್ಕೆ ಮೊರೆ ಹೋಗ್ತಾರೆ, ಮತ್ತು ನಿಮಗೆ ಅಡ್ಮಿಷನ್ ಪ್ರೊಸೀಜರು ಅದೇ ರೀತಿ ಆಪ್ಷನ್ ಎಂಟ್ರಿಗೆ ಇನ್ನೂ ಕೂಡ ಡಿಲೇ ಆಗುತ್ತೆ. ನಂತರ ವಿದ್ಯಾರ್ಥಿಗಳಿಗೆ ಏನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಇಲ್ಲ. ಈ ರೀತಿ ಆಗಿರೋ ಕಾರಣ ವಿದ್ಯಾರ್ಥಿಗಳು ವೇಟ್ ಮಾಡೋಕ್ಕಾಗುತ್ತೆ. ಓನ್ಲಿ ಸಿ ಇ ಟಿ ಫಾರ್ ಎವ್ರಿ ಒನ್ ಅಂತಿದ್ರೆ ಒಂದು ಬೆಸ್ಟ್ ಆಪ್ಷನ್ ಅನಿಸ್ತದೆ. ಒಟ್ಟಾರೆ ವಿದ್ಯಾರ್ಥಿಗಳು ವೇಟ್ ಮಾಡಿ ನಿಮಗೆ ಒಂದು ಗುಡ್ ಅಪ್ಡೇಟ್ ಬರುತ್ತೆ. ಒಟ್ಟಾರೆ ಸರ್ಕಾರದ ಕಡೆಯಿಂದ ಮತ್ತೆ ನ್ಯಾಯಾಲಯದ ಮೊರೆ ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.